ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಿನ್ನೆ ಅಂತೂ ಕೋಲ್ಕತ್ತಾದವರು ಕ್ರಶ್ ಮಾಡಿಬಿಟ್ರು ಹೈದರಾಬಾದ್ ಅವ್ರನ್ನ. ಸೊ ಒನ್ ಸೈಡೆಡ್ ಮ್ಯಾಚ್ ಅಂತಾನೆ ಹೇಳ್ಬೋದು, ಬಿಕಾಸ್ ಸ್ಟಾರ್ಟಿಂಗ್ ಪವರ್ ಪ್ಲೇ ಅಲ್ಲಿ ಮಿಚೆಲ್ ಸ್ಟಾರ್ಕು, ಟ್ರೆವಿಸ್ ಹೆಡ್, ಅಭಿಷೇಕ್ ಶರ್ಮಾ ಹಾಗೂ ಶಹಬಾಜ್ ಅಹಮದ್ನ ಈ ಮೂರು ಜನನು ವಿಕೆಟ್ ತೊಗೊಂಡ್ಬಿಡ್ತಾರೆ. ಸೊ ನಿನ್ನೆ ಮಿಚೆಲ್ ಸ್ಟಾರ್ಕ್ ಪ್ರೂವ್ ಮಾಡಿದ್ರು ನಾನು ಯಾಕೆ 21 crores ವರ್ತಿದ್ದೀನಿ ಅಂತ. ಸೊ ತುಂಬಾ ಜನ ಹೇಳ್ತಾ ಇರ್ತಾರೆ, ಟೀಕೆಗಳು ಮಾಡ್ತಾ ಇರ್ತಾರೆ, ಓ ವೇಸ್ಟ್ ಗುರು, ವೇಸ್ಟ್ ವೇಸ್ಟ್ ಹಂಗೆ ಹಿಂಗೆ ಅಂತ. ಬಟ್ ಅವರು ಯಾಕೆ ವರ್ತು ಅಂತ ತೋರಿಸ್ಕೊಟ್ರು. ಆ್ಯಂಡ್ ಎಸ್ಪೆಷಲಿ ನನಗೆ ಗೊತ್ತಿಲ್ಲ, ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗಳು ಮಾತ್ರ ಸೊ ಒನ್ ಆಫ್ ದ ಬೆಸ್ಟ್ ನಾಕ್ ಆಡ್ತಾರೆ ಈ ಅಂಡರ್ ಪ್ರೆಷರ್ ಅಲ್ಲಿ. ಈಗ ನಾಕೌಟ್ ಮ್ಯಾಚಸ್ಸಲ್ಲಿ ಅವರೇ ನಂಬರ್ ಒನ್ ಅಂತಲೇ ಹೇಳ್ಬೋದು, ಬಿಕಾಸ್ ನಿನ್ನೆ ಆ ರೀತಿ ಅವ್ರು ಆಡಿದ್ರು ಕೂಡ. ಸೊ ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಗೇಮ್ ಮಾತ್ರ. ಆ್ಯಂಡ್ ಇನ್ನೊಬ್ರು ಯಾರಪ್ಪ ಅಂತಂದ್ರೆ, ಇನ್ನೊಂದು ಒಂದು ಕಡೆ ಶ್ರೇಯಸ್ ಅಯ್ಯರ್ ಕೂಡ ಫಾರ್ಮಿಗೆ ಬಂದಿದ್ದಾರೆ, ಕೋಲ್ಕತ್ತಾಗ ಒಂಥರ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಎನಿವೇಸ್, ಇವಾಗ ನಾವೇನಾದರೂ ಆರ್ ಸಿ ಬಿ ಅವ್ರಿಗೆ ಗೆದ್ರೆ ಡೈರೆಕ್ಟು ಕೋಲ್ಕತ್ತಾದವ್ರನ್ನ ಮೀಟ್ ಮಾಡ್ತೀವಿ ಎಲ್ಲಿ, ಫೈನಲ್ಸಲ್ಲಿ. ಸೊ ಚೆನ್ನೈ ಪಿಚ್ ಇರುತ್ತೆ, ಆ್ಯಂಡ್ ಚೆನ್ನೈಯಲ್ಲಿ ತುಂಬ ಅವರು ಯೋಚನೆ ಮಾಡಿ ತೊಗೊಂಡಿರ್ತಾರೆ ಸ್ಪಿನ್ನರ್ಸ್ಗಳು. ಇಬ್ರು ಮೂರು ಜನ ಕೋಲ್ಕತ್ತಾದಲ್ಲಿ ನಾರಾಯಣ್ ಅವರು ಇದ್ದಾರೆ, ವರುಣ್ ಚಕ್ರವರ್ತಿ ಇದ್ದಾರೆ. ಇನ್ ಕೇಸ್ ಏನಾದರೂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುರೇಶ್ ಅವ್ರನ್ನ ಕರ್ಕೊಂಡ್ಬರೋ ಚಾನ್ಸಸ್ ಜಾಸ್ತಿ ಇದೆ ಗುರು. ಸೊ ಒಂಥರ ಕೋಲ್ಕತ್ತಾ ಒಂಥರ ಬಲಿಷ್ಠ ತಂಡ ಕಾಣ್ತಾ ಇದೆ ಬ್ಯಾಟಿಂಗಲ್ಲೂ ಹಾಗೂ ಬೌಲಿಂಗಲ್ಲಿ ಎರಡು ಕಡೆ ಡಿಪಾರ್ಟ್ಮೆಂಟಿಂದ. ಬಟ್ ಎನಿವೇಸ್, ಏನು ಮಾಡೋಕ್ಕಾಗಲ್ಲ, ಹೈದರಾಬಾದ್ ಹಾಡ್ಲಕ್ಕಷ್ಟೇ. ಸೊ ಅವರು ನಮ್ಮ ಮೇಲೆ ಇವಾಗ ನಮ್ಮ ಮೇಲೆ ಅಂತ ಹೇಳ್ತಾ ಇದ್ದೀನಿ, ಇಷ್ಟು ಕಾನ್ಫಿಡೆನ್ಸ್ ಆಗಿದೆಯಾ ಗುರು ಅಂತ ಕೇಳ್ತಾ ಇದೀಯ. ಹೌದು ಗುರು, ನಾನು ಕಾನ್ಫಿಡೆನ್ಸ್ ಆಗಿದ್ದೀನಿ. ರಾಜಸ್ಥಾನ ಮೇಲೆ ನಾವು ಇವತ್ತಿನ ಮ್ಯಾಚ್ನ ಆರಾಮ್ಸೆ ಗೆಲ್ತೀವಿ ಅಂತ ಅನ್ಸುತ್ತೆ. ಬಟ್ ರಾಜಸ್ಥಾನ ಏನು ಡಮ್ಮಿ ಟೀಮ್ ಅಲ್ಲ, ಒಂದು ಆ್ಯಂಗಲಲ್ಲಿ ಇವಾಗ ಸ್ವಲ್ಪ ಫಾರ್ಮ್ನ ಕಳ್ಕೊಂಡಿದ್ದಾರೆ, 5-5 ಸೋತಿದ್ದಾರೆ. ಬಟ್ ನಾವು ಹಂಗಿಲ್ಲ, ಕನ್ಸಿಕ್ಯೂಟಿವ್ ಆಗಿ ಮ್ಯಾಚಸ್ನ ನಾಕೌಟ್ ಥರನೇ ಆಡ್ಕೊಂಡು ಬಂದು ನಾವು ಗೆದ್ದಿದ್ದೀವಿ. ಬಟ್ ಎನಿವೇಸ್, ಏನೇ ಆಗಲ್ಲ, ಇವತ್ತಿನ ಮ್ಯಾಚ್ನ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಬಟ್ ಪ್ಲ್ಯಾನಿಂಗ್ ಪ್ರಕಾರ ಹೆಂಗಿರುತ್ತೋ ಅದೇ ರೀತಿ ಮಾಡಬೇಕಾಗುತ್ತೆ. ಸೊ ನಮಗಂತೂ ಒಂದು ನಾಕೌಟ್ ಮ್ಯಾಚಸ್ಸಲ್ಲಿ ದ್ವೇಷಗಳಿದೆ ಏನಪ್ಪ, ನಿಮ್ಗೆ ಗೊತ್ತಿದೆ. 2020 ಹೈದರಾಬಾದ್ ನಮ್ಮನ್ನ ಆಚೆ ಹಾಕಿದ್ರು, 2021 ನಮಗೆ ಕೋಲ್ಕತ್ತಾದವ್ರು ಆಚೆ ಹಾಕಿದ್ರು, 2022 ರಾಜಸ್ಥಾನ್ ಅವ್ರು ನಮ್ಮನ್ನ ನಾವು ಲೈಕ್ ಸೆಮಿಫೈನಲಲ್ಲಿ ಹೊಡೆದು ಆಚೆ ಹಾಕಿದ್ರು. ಬಟ್ ನಾವೇನು ಮಾಡೋಕ್ಕಾಗಲ್ಲ, ಅದನ್ನ ನಾವು ತಲೆ ಕೆಡಿಸ್ಕೊಂಬಾರ್ದು. ಈಗ ರಿವೆಂಜ್ ಟೈಮ್ ಅಂತ ಇದೆ, ಬ್ಯಾಕ್ ಟೈಮು, ನಾವು ರಿಟರ್ನು ರಾಜಸ್ಥಾನ ಒಳಗೆ ಹೊಡಿಬೇಕಾಗುತ್ತೆ. ರಾಜಸ್ಥಾನಲ್ಲಿ ಅಹಮದಾಬಾದ್ ಪಿಚ್ಚಲ್ಲಿ ನಿನ್ನೆ ಆ್ಯಕ್ಚುಲಿ ಏನಾಯಿತು ಅಂತಂದರೆ, ಪ್ಯಾಟ್ ಕ್ಯುಮಿನ್ಸ್ ಅವ್ರು ಬ್ಯಾಟಿಂಗ್ನ ಫಸ್ಟ್ ತೊಗೊಂಬಿಟ್ರು. ಸೊ ಅದೊಂದು ಸಣ್ಣ ಎಡ್ವರ್ಟ್ ಮಾಡಿದ್ರು ಅಂತ ಗೊತ್ತಾಗ್ತದೆ. ಬಟ್ ಪ್ಯಾಟ್ ಕ್ಯುಮಿನ್ಸ್ ಯೋಚನೆ ಈಗೂ ಆಗಿರ್ಬೋದು, ಹೆಂಗಿದ್ರು ಸೆಮಿಫೈನಲ್ಸು, ಸೊ ಕ್ವಾಲಿಫೈರ್ ಆಡ್ತಿದ್ದಾರೆ, ಅಂಡರ್ ಪ್ರೆಷರ್ ಇರ್ತಾರೆ. ಸೊ ಬ್ಯಾಟಿಂಗ್ ಫಸ್ಟ್, ನಾವು ಹೆಂಗಿದ್ರು ಲೈಕ್ ಸ್ಟ್ರಾಂಗ್ ಟೀಮ್ ಇದ್ದೀವಿ, ಬ್ಯಾಟಿಂಗ್ ಫಸ್ಟ್ ಆಡ್ಕೊಂಬಿಡೋಣ, ಚೆನ್ನಾಗಿ ಲೈಕ್ ಸ್ಕೋರ್ ಮಾಡೋಣ. ಹೆಂಗಿದ್ರು ಟ್ರೆವಿಸ್ ಹೆಡ್ ಮೇಲೆ ಒಂದು ಸ್ವಲ್ಪ ಭರವಸೆ ಇಕ್ಕಿದ್ದಾರೆ, ಅಭಿಷೇಕ್ ಶರ್ಮಾನು ಕೂಡ ಚೆನ್ನಾಗಿ ಮಾಡ್ತಾ ಇದಾರೆ. ಸೊ ಸ್ಕೋರ್ನ ಚೆನ್ನಾಗಿ ಮಾಡಿಬಿಟ್ಟು ಕೋಲ್ಕತ್ತಾದವ್ರನ್ನ ಕಟಾಕೋಣ ಅಂತ ಯೋಚನೆ ಮಾಡಿದ್ರು. ಬಟ್ ಅದು ಅವ್ರಿಗೆ ಬ್ಯಾಕ್ ಫೈರ್ ಆಯಿತು. ಸೊ ತುಂಬ ವಿಕೆಟ್ಸ್ನ ಈಸಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ನ ಕಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಅದರಿಂದ ಎಲ್ಲ ಒಂದು ಸ್ವಲ್ಪ ಹೆಸರಚ್ಚರು ಬ್ಯಾಕ್ ಫುಟ್ಗೆ ಬಂದರು. ಸೊ ಇವತ್ತು ಆರ್ ಸಿ ಬಿ ಅವರು ಅದನ್ನ ಅಬ್ಸರ್ವ್ ಮಾಡಿರ್ತಾರೆ ಅಂತ ಅನ್ಕೊಂತೀವಿ. ಸೊ ಯಾವುದೇ ಕಾರಣಕ್ಕೂ ನಾವೇನಾದರೂ ಟಾಸ್ ವಿನ್ ಆದರೆ ಅದು ಚೇಸಿಂಗ್ ಪಿಚ್ ಆ್ಯಕ್ಚುಲಿ, ಎಸ್ಪೆಷಲಿ ಅಹಮದಾಬಾದಲ್ಲಿ ಏನಾಗುತ್ತೆ ಅಂತಂದರೆ, ಡ್ಯೂ 20 hours ಅಬೌ ಸ್ವಲ್ಪ ಮ್ಯಾಚ್ನ ನೀಟಾಗಿ ಬಾಲ್ ಬ್ಯಾಟಿಂಗ್ ಈಸಿಯಾಗಿ ಬರುತ್ತೆ. ಸೊ ಅದನ್ನು ನೋಡಿಕೊಂಡು ಸ್ವಲ್ಪ ತಲೆ ಮೇಲೆ ಇಟ್ಕೊಬೇಕಾಗುತ್ತೆ. ಆ್ಯಂಡ್ ಎನಿವೇಸ್, ನಾವು ಆ್ಯಕ್ಚುಲಿ ಇನ್ನೂ ಮ್ಯಾಕ್ಸ್ವೆಲ್ ಮೇಲೆ ಪ್ರೆಷರ್ ಜಾಸ್ತಿ ಇರುತ್ತೆ. ಬಟ್ ಫಸ್ಟ್ ಗೇಮ್ ಆದರೂ ಸಖತ್ತಾಗಿ ಆಡಿದ್ರು, ಮೊದಲನೇ ಬಾಲ್ ಮೊದಲನೇ ವಿಕೆಟ್ ತಂದುಕೊಟ್ರು. ಆ್ಯಂಡ್ ಒಂದು ಕೇಮಿಯೋ ಕೂಡ ಮಾಡಿದ್ರು, 17 runs 5 balls ಅಲ್ಲಿ ತಂದುಕೊಟ್ರು. ಸೊ ಈಗ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಮೇಲೆ ತುಂಬ ಇದಿದೆ, ಭರವಸೆ ಇಟ್ಕೊಬೇಕಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ ನಮ್ಮ ಹತ್ರ. ನಾವು ಇವಾಗ ಫಾಫು, ವಿರಾಟ್ ಕೊಹ್ಲಿ, ರಜತ್ ಪಟ್ಟಿದಾರು, ಹೇಗೆ ನಾವು ಲಾಸ್ಟ್ ಡಿಸೆಂಡಿಂಗ್ ಆರ್ಡರಲ್ಲಿ ಕಳಿಸಿದ್ವಿ ಅದೇ ರೀತಿ ಕಳಿಸ್ಬೇಕಾಗುತ್ತೆ. ಸೊ ಕ್ಯಾಮ್ರೋನ್ ಗ್ರೀನ್ ಗುರು ನಮ್ಮೊಂಥರ ಚಿನ್ನಾಗಿ ಕನ್ವರ್ಟ್ ಆಗ್ತಾ ಇದ್ದಾರೆ. ಸೊ ಇಷ್ಟು ಕೋಟಿ ಲೈಕ್ 17 crores ಕೊಟ್ಟು ನಾವು ರಿಟರ್ನ್ ಅವ್ರನ್ನ ಟ್ರೇಡ್ ಮಾಡಿದ್ದು ಒಂಥರ ಒಳ್ಳೆದಾಯ್ತು ಅಂತಲೇ ಹೇಳ್ಬೋದು. ಬಟ್ ಎನಿವೇಸ್ ಗೈಸ್, ಸೊ ಒನ್ ಆಫ್ ದ ಬೆಸ್ಟ್ ಟ್ರೇಡ್ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಐ ಪಿ ಎಲ್ ಪ್ರೆಸೆಂಟ್ ನೋಡ್ತಾ ಇದ್ದಾರೆ, ಇರೋ ಫಾರ್ಮು, ವಿಕೆಟ್ ತಗೊಡ್ತಾ ಇದ್ದಾರೆ, ಇನ್ನೊಂದು ಕಡೆ ಬ್ಯಾಟಿಂಗಲ್ಲೂ ಕೂಡ ಅಬ್ಬರಿಸ್ತಾ ಇದ್ದಾರೆ. ಸೊ ಅದೇ ರೀತಿ ಅಬ್ಬರಿಸ್ಲಿ ಅಂತ ಲೈಕ್ ಬೇಡ್ಕೊಳ್ಳೋಣ. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್, ಇವತ್ತಿನ ಮ್ಯಾಚ್ ಅಂತೂ ನಾನು ಆರ್ ಸಿ ಬಿ ಮೇಲೆ ಹೋಗ್ತಾ ಇದ್ದೀನಿ. ಸೊ ಒಂದು ಕಡೆ ಮಿಸ್ ಆಗಿದ್ರೆ ನಾನು ಟಾಸ್ ವಿನ್ ಆಯಿತು ಅಂದರೆ ಬ್ಯಾಟಿಂಗ್ ಮಾತ್ರ ತೊಗೊಳಕ್ಕೆ ಹೋಗಬೇಡಿ, ಚೇಸಿಂಗ್ ತೊಗೊಳ್ಳಿ, ಆರಾಮ್ಸೆ ಆಡಿ. ಬಟ್ ಎನಿವೇಸ್, ಬ್ಯಾಟಿಂಗ್ ಫಸ್ಟ್ ಬಂತು ಅಂದ್ರೂ ಪರವಾಗಿಲ್ಲ, ನಮ್ಮದು ಒಂದು ಸ್ವಲ್ಪ ಸ್ಟ್ರಾಂಗ್ ಟೀಮ್ ಇರೋದ್ರಿಂದ ಬೌಲಿಂಗ್ ಮೇಲೆ ನಾವು ನಂಬಿಕೆ ಇಡ್ಬೋದು. ಸ್ವಪ್ನಿಲ್ ಸಿಂಗ್ ಆಗಿರ್ಬೋದು, ಕರಣ್ ಶರ್ಮಾ ಆಗಿರ್ಬೋದು, ಆ್ಯಂಡ್ ನಮ್ಮ ಸಿರಾಜ್ ಆಗಿರ್ಬೋದು, ಎಲ್ಲ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಲೋಕಿ ಫರ್ಗ್ಯೂಸನ್ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಪಾಸಿಟಿವ್ ಇಂಟೆಂಟ್ ಆಗಿ ಹೊರಗಡೆ ಬರ್ತಾ ಇದ್ದಾರೆ. ಸೊ ಎಲ್ಲ ಒಂದು ಕಡೆ ಕೂಡ ಬರ್ತಾ ಇದೆ, ಎರಡು ಕಡೆ ಕೂಡ ತುಂಬ ಸ್ಟ್ರಾಂಗ್ ಪ್ಲೇಯರ್ಸ್ಗಳಿದ್ದಾರೆ. ಒಂದು ಯಜುವೇಂದ್ರ ಚಹಲ್ನ ನಾವು ಮರೀಲೇಬಾರ್ದು, ನಮ್ಮ ಎಕ್ಸ್ ಆರ್ ಸಿ ಬಿ ಅನ್ನು. ಸೊ ತುಂಬ ಹರ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ಎನಿವೇಸ್, ಆ ಮ್ಯಾಚ್ ಮಾತ್ರ 7 wicket ತೊಗೊಂಬಿಡಾಗುರು, ಆರಾಮ್ಸೆ ಬಂದು ಆಡ್ಕೊಂಡು ರೈಟ್ ಮನೆಗೆ ಹೋಗ್ಬಿಡು. ಸೊ ಅದಷ್ಟೇ ನಮ್ಮ ಬೇಡಿಕೆ, ಇನ್ನೇನಿಲ್ಲ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಆಗಿ ವೇಟ್ ಮಾಡ್ತಾರೆ ಅಂತ ಹೇಳಿದೆ.